ನೀವು ನೋಡಿ ಯಾವ್ಯಾವ ಥಿಯೇಟರ್ಗಳೆಲ್ಲ ಮುಚ್ಚಬೇಕಂತ ರೆಡಿ ಆಗಿದ್ರು. ಆಲ್ರೆಡಿ ಮುಚ್ಚಿರೋ ಥಿಯೇಟರ್ಗಳಿರ್ಬೋದು ಎಲ್ಲ ಓಪನ್ ಆಗೋಗಿದೆ. ಅವ್ರದ್ದು ಅದೇ ರಿಕ್ವೆಸ್ಟ್, ಎಲ್ಲ ಥಿಯೇಟರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಡಿ ಬಸ್ ಅವ್ರನ್ನ, ಪ್ರತಿ ವರ್ಷ ಮೂರು ಸಿನಿಮಾ ಮಾಡಿ ನಮ್ಮ ರಿಲೀಸ್ ಮಾಡಿ, ಹಾಗೆ ಎಲ್ಲ ಸ್ಟಾರ್ ಹೀರೋಗಳು ಕೂಡ ಕೇಳ್ಕೊತಾ ಇದ್ದಾರೆ. ಸೊ ಸ್ನೇಹಿತರ ಹಾಗೆ ಎಲ್ಲರು ಕಾಟೇರ ಸಿನಿಮಾ ನೋಡಿದ್ರ, ಹೇಗಿದೆ ಕಾಟೇರ ಸಿನಿಮಾ, ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇನ್ನೂ ಯಾರು ಕಾಟೇರ ಸಿನಿಮಾ ನೋಡಿಲ್ಲ, ಹೋಗಿ ನೋಡಲೇಬೇಕು. ಯಾಕಂದರೆ ನೋಡಿ, ಇಲ್ಲಿ ಅವ್ರ ಅಭಿಮಾನಿ ಇರ್ಬೋದು ಇವ್ರ ಅಭಿಮಾನಿ ಅಂದ್ಕೊಂಡು ನಾವು ಇದು ಮಾಡೋದಕ್ಕಿಂತ, ಒಳ್ಳೆ ಸಿನಿಮಾ ಬಂದಾಗ ನಾವು ಕನ್ನಡಿಗರು ಎಲ್ಲ ಸಿನಿಮಾ ಹೋಗಿ ನೋಡಬೇಕು. ಸೊ ನಾನು ಡಿ ಬಸ್ ಅಭಿಮಾನಿ, ಸೊ ನಾನು ಡಿ ಬಸ್ ಅಭಿಮಾನಿ ಅಂದ್ಬಿಟ್ಟು ಹೇಳ್ತಾ ಇಲ್ಲ, ಬಟ್ ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಹೋಗಿ ನೋಡಿ. ನಾನಿವಾಗ ಸುದೀಪ್ ಮೂವಿ ಇರ್ಬೋದು, ಸೂರಜ್ ಕುಮಾರ್ ಇರ್ಬೋದು, ಧ್ರುವ ಇರ್ಬೋದು, ಯಾರೇ ಇರೋ ಇರಲಿ, ಎಲ್ಲ ಸಿನಿಮಾನೂ ಹೋಗಿ ನಾನು ನೋಡ್ತೀನಿ ಚೆನ್ನಾಗಿದ್ರೆ. ಸೊ ನಾವು ಕನ್ನಡಿಗರು ಫಸ್ಟು, ಅಭಿಮಾನ ಇದ್ದರೆ ನಮ್ಮ ಹೀರೋಗಳು ಬರ್ಡೇ ಇರ್ಬೋದು, ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಅವ್ರ ಬಗ್ಗೆ ಮಾತಾಡೋದಿರ್ಬೋದು, ಇವೆಲ್ಲ ತೋರಿಸೋಣ. ಬಟ್ ಹಂಗನ್ಬಿಟ್ಟು ನಾವು ಅವ್ರು ಇರೋ ಅಂದ್ಬಿಟ್ಟು ನಾವು ಇನ್ನೊಬ್ಬರು ಮೂವಿಗಳೆಲ್ಲ ನೋಡೋಲ್ಲ ಅನ್ನೋದೆಲ್ಲ ಅದು ತಪ್ಪಾಗ್ಬಿಡುತ್ತೆ. ಬಟ್ ಒಳ್ಳೆ ಮೂವಿ, ಒಳ್ಳೆ ಮೂವಿನ ನೀವು ಮಿಸ್ ಮಾಡ್ಕೊತೀರಿ ಯಾರಾದರೂ ನೋಡಿಲ್ಲ ಅಂದರೆ. ತುಂಬ ಚೆನ್ನಾಗಿದೆ ಮೂವಿ, ಮಾತ್ರ ಹೋಗಿ ನೋಡಿ. ಇನ್ನೂ ಯಾರ್ಯಾರು ನೋಡಿಲ್ಲ, ನಿಮ್ಮ ಸ್ನೇಹಿತರು ನೋಡಿಲ್ಲ ಅಂದರೂ ಕೂಡ ಅವ್ರಿಗೆ ರೆಫರ್ ಮಾಡಿ. ಇವಾಗ ನಾನು ಇದು ಮಾತ್ರ ಗ್ಯಾರಂಟಿ ಕೊಡ್ತೀನಿ, ನೀವು ಥಿಯೇಟ್ರಿಗೆ ಹೋಗಿ ನೀವು ಅದೇನು ₹150 ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ನೋಡ್ತೀರಾ, ಅದಕ್ಕೆ ಮೋಸ ಅಂತೂ ಇಲ್ಲ. ಪದೇ ಪದೇ ಹೋಗಿ ನೋಡೋ ಅಂಥ ಮೂವಿನೇ, ಯಾಕಂದರೆ ಅಂಥ ಒಳ್ಳೆ ಸ್ಟೋರಿ ಮಾಡಿದ್ದಾರೆ. ನಮ್ಮ ತರುಣ್ ಸುಧೀರ್ ಇರ್ಬೋದು, ಜಡೇಶ್ ಇರೋರಂತೂ ಸ್ಟೋರಿ ಮಾಡಿ, ಒಳ್ಳೆ ಡೈರೆಕ್ಷನ್ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸುಧಾಕರ್ ಅವರು. ಇನ್ನು ರ್ಯಾಕ್ ಲೈನ್ ಬಗ್ಗೆ ನೀವು ಕೇಳೋಂಗೆ ಇಲ್ಲ, ಅವರು ಮೂವಿಗೆ ಏನು ಬೇಕೋ ಅದಕ್ಕೆ ಹೆಚ್ಚಿಗೆ ಖರ್ಚು ಮಾಡ್ತಾರೆ ಅಂತ ದೊಡ್ಡ ಪ್ರೊಡ್ಯೂಸರ್ ಅವರು. ಸೊ ಡಿ ಬಸ್ ಅವ್ರದ್ದು ಎರಡು ಶೇಡ್ ಬರುತ್ತೆ, ಒಂದು ಏಜ್ ಆಗಿರೋ ಶೇಡು, ಇನ್ನೊಂದು ಯಂಗ್ ಏಜಲ್ಲೊಂದು. ಸೊ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಆ ಯಂಗ್ ಓಲ್ಡ್ ಏಜ್ ಆಗಿರೋ ಕ್ಯಾರೆಕ್ಟ್ರಲ್ಲಿ ಬರ್ತಾರೆ ಡಿ ಬಸ್ ಅವ್ರು, ಎಂಟ್ರಿ ಕೊಡ್ತಾರೆ. ಏನು ಇರದೇ ಗೊತ್ತಾ ಅವ್ರದ್ದು ಎಕ್ಸ್ಪ್ರೆಷನ್ನು, ಅವ್ರದ್ದು ಆ್ಯಕ್ಟಿಂಗ್ ಇರ್ಬೋದು, ಬಾಬಾಬ ನಾನಂತೂ ಫಿದಾ ಆಗಿಬಿಟ್ಟೆ. ನಮ್ಮ ಡಿ ಬಸ್ ಅವ್ರನ್ನ ನಾನು ನನ್ನ ಪ್ರೀತಿಯ ರಾಮು ಮತ್ತು ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ ಈ ಥರ ಮೂವಿಗಳಲ್ಲಿ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ನಾನು ತುಂಬ ನೋಡಿದ್ದೆ. ಇನ್ನು ಮಾಸ್ ಮೂವಿಗಳಲ್ಲಿ ಬಿಡಿ, ಕಮರ್ಷಿಯಲ್ ಮೂವಿಗಳಲ್ಲಿ ಒಡಿ ಬಡಿ ಇದೇ ಇರುತ್ತೆ, ಬಿಲ್ಡಪ್ ಇರುತ್ತೆ, BGM ಹೆವಿ BGM ಈ ಥರ ಎಲ್ಲ ಇರುತ್ತೆ. ಬಟ್ ನಾನು ಹೇಳ್ತಾ ಇರೋದು, ಎಲ್ಲ ಮೂವಿಯಲ್ಲೂ ನಿಮಗೆ ಆ್ಯಕ್ಟಿಂಗ್ ನೋಡೋಕ್ಕಾಗಲ್ಲ, ಅವ್ರಿಗೆ ಚಾನ್ಸಸ್ ಸಿಗಿಲ್ಲ. ಒಡಿ ಬಡಿಯಲ್ಲಿ ನೀವೆಲ್ಲ ಆ್ಯಕ್ಟಿಂಗ್ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಬಟ್ ಇದು ಒಳ್ಳೆ ಸ್ಟೋರಿ ಇದೆ, ಆ ಸ್ಟೋರಿ ತಕ್ಕನಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಡಿ ಬಸ್ ಅವರ ಅಕ್ಕನ ಕ್ಯಾರೆಕ್ಟ್ರಲ್ಲಿ ಬಂದು ಶ್ರುತಿ ಅವರು ಇದ್ದಾರೆ, ಏನು ಮಾಡಿದಾರೆ ಗೊತ್ತಾ ರೀ ಅವರು ಆ್ಯಕ್ಟಿಂಗ್, ಒಬ್ಬ ನಾನಂತೂ ಸಖತ್ ಇದಾಗ. ಇವಾಗ ಡಿ ಬಸ್ ಹೆಂಗೋ ಅಲ್ಲಿ ಅದರಲ್ಲಿ ಕಾಟೇರದಲ್ಲಿ ಮಾಡಿರುವ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಹೀರೋನೇ ಅಂತ ಹೇಳ್ಬೋದು. ಡಿ ಬಸ್ ಅವ್ರು ಮಾತ್ರ ಅಲ್ಲ, ಕುಮಾರ್ ಗೋವಿಂದ್ ಇರ್ಬೋದು, ವಿನೋದ್ ಆಳ್ವ ಇರ್ಬೋದು, ಮತ್ತು ಜಗಪತಿ ಬಾಬು ಇರ್ಬೋದು, ಮತ್ತು ನಮ್ಮ ಹೀರೋಯಿನ್ ಮಲಶ್ರೀ ಅವ್ರ ಮಗಳು, ಒಬ್ಬೊಬ್ಬ ತುಂಬ ಚೆನ್ನಾಗಿ ಅದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಎಲ್ಲೂ ನಿಮ್ಗೆ ಅನಿಸಲ್ಲ, ಆ ರೀತಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಇನ್ನು ಹರಿಕೃಷ್ಣ ಅವ್ರ ಬಗ್ಗೆ ಕೇಳಲೇಬೇಡಿ, ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಎವ್ಯ ಗುಮ್ಮಾಕಿದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಲೈಕ್ ಆಗೋಯ್ತು. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಆಮೇಲೆ ನಮ್ಮ ಕುಮಾರ್ ಗೋವಿಂದ್ ಅವ್ರದ್ದು ಅಬ್ಬಬ್ಬಬ್ಬ ಏನ್ರಿ ಅವ್ರದ್ದು ಆ್ಯಕ್ಟಿಂಗು, ಸ್ವಾಮಿ. ನನಗೆ ಡಿ ಬಸ್ ಅವ್ರು ಹೆಂಗೋ ಆದರೂ ಅವ್ರ ತಕ್ಕನಾಗಿ ನೀ ಡಿ ಬಸ್ ಅವ್ರು ಹೆಂಗೆ ಕಟ್ಟಡದಲ್ಲಿ ಇರೋನೋ, ಸೊ ಕುಮಾರ್ ಗೋವಿಂದ್ ಅವ್ರು ಕೂಡ ಆ ರೀತಿ ಅನಿಸ್ತು ನನಗೆ. ಮತ್ತು ವಿನೋದ್ ಆಳ್ವ ಇರ್ಬೋದು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜಗಪತಿ ಬಾಬು ಅವರು ನೀವು ಕೇಳಲೇಬೇಡಿ ಅವ್ರದ್ದು, ಬಟ್ ಅವ್ರದ್ದು ಸ್ವಲ್ಪ ಕ್ಯಾರೆಕ್ಟ್ರು ಕಮ್ಮಿ ಇದೆ, ಬಟ್ ಅವ್ರದ್ದೇನು ಲಾಂಗ್ ಇಲ್ಲ ಅವ್ರದ್ದು, ಆದರೂ ಕೂಡ ಅವ್ರದ್ದು ಚೆನ್ನಾಗೇ ಇದೆ. ಬಟ್ ವಿನೋದ್ ಆಳ್ವ, ಶ್ರುತಿ ಮೇಡಮ್ಮು, ಮತ್ತು ಕುಮಾರ್ ಗೋವಿಂದು, ಬಾಬಾ ಬಾ ಏನು ಚೆನ್ನಾಗಿದೆ. ಮತ್ತು ಒಂದು ವಿಲೇಜ್ ಕ್ರಿಯೇಟ್ ಮಾಡಿದ್ದಾರೆ, ಸೆಟ್ ಹಾಕಿದ್ದಾರೆ, ಹೆವಿಯಾಗಿ ಮಾಡಿದ್ದಾರೆ ರೀ, ಹೆವಿಯಾಗಿ ಮಾಡಿದ್ದಾರೆ, ನಿಮಗೆಲ್ಲೂ ಗೊತ್ತಾಗಲ್ಲ ಅದು ಸೆಟ್ಟು ಅಂತ. ಆ ರೀತಿ ಒರಿಜಿನಾಲಿಟಿ ಹೆಂಗಿದೆ, ಆಗಿನ ಕಾಲದಲ್ಲಿ ಹಳ್ಳಿ ಯಾವ ರೀತಿ ಇರ್ತಾಯಿತ್ತೋ ಅದೇ ರೀತಿ ಮಾಡಿದ್ದಾರೆ. ಇನ್ನೂ ಯಾರ್ಯಾರು ಹೋಗಿಲ್ಲ ಹೋಗಿ ನೋಡಿ, ನೋಡಿ ನಿಮ್ಮ ಸ್ನೇಹಿತರು ಕೂಡ ಹೇಳಿ. ಇಂಥ ಒಳ್ಳೆ ಸಿನಿಮಾ ಬಂದಾಗ ನಾವು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡೋದಕ್ಕನ್ನೋದಕ್ಕಿಂತ ನಾವು ನೋಡಬೇಕಾಗಿರೋ ಸಿನಿಮಾ. ಸೊ ಇದರಿಂದ ಅವ್ರಿಗೇನು ಬೆನಿಫಿಟ್ ಏನೇನಿಲ್ಲ ಸಿನಿಮಾದವ್ರಿಗೆ, ಆಲ್ರೆಡಿ ಅವ್ರು ಮಾಡಿರೋದು ಅವ್ರು ಏನು ಖರ್ಚು ಮಾಡಿದ್ರು ಆಲ್ರೆಡಿ ಅದೆಲ್ಲ ಬಂದುಬಿಟ್ಟಿದೆ. ಬಟ್ ನಾನು ಹೇಳ್ತಾ ಇರೋದು, ಇಂಥ ಸ್ಟೋರಿ ಮತ್ತೆ ಮತ್ತೆ ಬರಲ್ಲ ರೀ, ಬರ್ತವೆ ಕಮರ್ಷಿಯಲ್ ಮೂವಿ ಬ್ಲ್ಯಾಕ್ ಆ್ಯಂಡ್ ವೈಟು, ಬಡಿ ಬಡಿ ಕಡಿ ಇಷ್ಟೇ ಇರುತ್ತೆ, ಇನ್ನೇನು ಇರಲ್ಲ ಅದರಲ್ಲಿ. BGM ಹಾಕೊಂಡು ಗುಂಪ್ತಾರೆ, ಒಳ್ಳೆ ಸಾಂಗ್ಗಳು ಕೊಡ್ತಾರೆ, ಬಡಿ ಬಡಿ ಕಡಿ ಇಷ್ಟೇ ಇರುತ್ತೆ. ಮತ್ತು ಒಳ್ಳೊಳ್ಳೆ ಸ್ಟೈಲಿಶಾಗಿ ಬಟ್ಟೆ ಹಾಕ್ತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟು ಸ್ಕ್ರೀನು, ನಿಮ್ಗೆ ಗೊತ್ತೇ ಇರೋದೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಈ ಥರ ಮೂವಿಗಳು ನಾವು ಹೋಗಿ ನೋಡಬೇಕು. ಈ ಥರ ಸ್ಟೋರಿ ಬಂದು ಎಷ್ಟೋ ದಿನಗಳಾಗಿತ್ತು ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ, ಅಂದರೆ ಈಗಿನ ರೀಸೆಂಟಾಗಿ ರಿಲೀಸ್ ಆಗಿರೋ ಮೂವಿಯಲ್ಲಿ. ಸೊ ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. ಯಾರ್ಯಾರು ನೋಡಿಲ್ಲ ಅವರೆಲ್ಲ
ಹೋಗಿ ನೋಡಬೇಕಾಗಿರೋ ಸಿನಿಮಾ. ನೀವು ನೋಡಿ ಯಾವ್ಯಾವ ಥಿಯೇಟ್ರ್ಗಳೆಲ್ಲ ಮುಚ್ಚಬೇಕು ಅಂತ ರೆಡಿ ಆಗಿದ್ರು. ಆಲ್ರೆಡಿ ಮುಚ್ಚಿರೋ ಥಿಯೇಟ್ರ್ಗಳಿರ್ಬೋದು ಎಲ್ಲ ಓಪನ್ ಆಗೋಗಿದೆ. ಅವ್ರದ್ದು ಅದೇ ರಿಕ್ವೆಸ್ಟ್, ಎಲ್ಲ ಥಿಯೇಟರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಡಿ ಬಸ್ ಅವ್ರನ್ನ, ಪ್ರತಿ ವರ್ಷ ಮೂರು ಸಿನಿಮಾ ಮಾಡಿ ನಮಗೆ ರಿಲೀಸ್ ಮಾಡಿ. ಹಾಗೆ ಎಲ್ಲ ಸ್ಟಾರ್ ಹೀರೋಗಳು ಕೂಡ ಕೇಳ್ಕೊತಾ ಇದ್ದಾರೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಕಲೆಕ್ಷನ್ ಆಗಿದೆ, ಅವ್ರು ಹಂಗೆ ಕೇಳ್ಕೊತಾ ಇದ್ದಾರೆ ಅಂದರೆ ಯಾವ ರೇಂಜಲ್ಲಿ ಅದು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಬೇಕು. ಸೊ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಿಡಿಯ ಕಾಂಪ್ಲೆಕ್ಸ್ ಹತ್ರ. ನಮ್ಮ ಸ್ನೇಹಿತರು ಎಲ್ಲಿದ್ದಾರೆ ಹುಡುಕ್ಬೇಕು. ನಮ್ಮ ಸ್ನೇಹಿತರು ಯಾರು ಅಂದರೆ ಸಂಜಯ್ ಅಂತ, ನಿಮಗೆಲ್ಲ ಗೊತ್ತೇ ಇರುತ್ತೆ ಸಂಜಯ್ ಅಂದರೆ ಯಾರು ಅಂತ. ನಮ್ಮ ಡಿ ಬಸ್ ಅವರು ಪಕ್ಕ ಅಭಿಮಾನಿಯವರು. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ, ಅವ್ರು ಸಿಕ್ಕಿದ ಮೇಲೆ ಮೆಸಿಗೋಣ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಅಂಡ್ ಕಾಟೇರ 25 ದಿನ ಸತತವಾಗಿ ಕಂಟಿನ್ಯೂಸ್ ಓಡ್ತಾನೆ ಇದೆ. ಅಂಡ್ ನೀಟಿಲ್ಲ ಕಾಟೇರ. ಅಂಡ್ ಪ್ರತಿ ದಿನಾನು ನೀವು ನೋಡ್ಬೋದು ಹೌಸ್ಫುಲ್ ಶೋಸ್ ಓಡ್ತಾನೆ ಇದೆ ಕಾಟೇರ ಮಚ್ಚೆತ್ತಿಗೆ ಪರಭಾಷೆ ಸಿನಿಮಾ. ಸುಮಾರು ಜನ ಥಿಯೇಟರ್ಗಳನ್ನ ಕಾಟೇರ ಕೊಡ್ತೀವಿ, ಪರಭಾಷೆ ಸಿನಿಮಾಗೆ ಕೊಡಲ್ಲ ಅಂತ ಕೂಡ ಮಾತುಕತೆಗಳು ಸುಮಾರು ಕಂಡು ಬಂದಿದೆ.